ಎಲ್ರಿಗೂ ಆಯುಷ್ವಾಣಿಗೆ ಸ್ವಾಗತ. ಕೆಟ್ಟ ಸಮಯ ಬೆಂಬಿಡದಂತೆ ಕಾಡುತ್ತಿದ್ದರೆ ಈ ಮಾತುಗಳನ್ನು ನೆನಪಿಸಿಕೊಳ್ಳಿ, ಬದುಕು ಬದಲಾಗುವುದು ಖಂಡಿತ. ಆಚಾರ್ಯ ಚಾಣಕ್ಯರು ನೀತಿಶಾಸ್ತ್ರದಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಅದರಲ್ಲಿ ಕೆಟ್ಟ ಸಮಯ ಬೆಂಬಿಡದಂತೆ ಕಾಡಿದಾಗ ಏನು ಮಾಡಬೇಕು ಎಂಬುದರ ಕುರಿತು ಚಾಣಕ್ಯರು ಹೇಳಿದ ವಿವರ ಇಲ್ಲಿದೆ. ಚಾಣಕ್ಯರ ಪ್ರಕಾರ ಕೆಟ್ಟ ಸಮಯಗಳು ಜೀವನದಲ್ಲಿ ಎದುರಾದಾಗ ಮನುಷ್ಯ ದೃಢವಾಗಿರಬೇಕು. ಕೆಟ್ಟ ಸಮಯಗಳು ಬೇಗ ದೂರವಾಗುತ್ತದೆ, ಆದರೆ ಸ್ವಲ್ಪ ತಾಳ್ಮೆ ಹೊಂದಿರಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಕಷ್ಟಕಾಲದಲ್ಲಿ ಶ್ರಮವೇ ಶ್ರೇಷ್ಠ ಅಸ್ತ್ರ ಎಂದು ಚಾಣಕ್ಯ ಒಂದು ಶ್ಲೋಕದ ಮೂಲಕ ಹೇಳಿದ್ದಾರೆ. ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ನಾವು ತಿಳಿದುಕೊಂಡಿರಬೇಕು ಎಂದು ಅವರು ಹೇಳುತ್ತಾರೆ. ಕಠಿಣ ಪರಿಶ್ರಮ ಮತ್ತು ಅದರ ಮಹತ್ವವನ್ನು ವಿವರಿಸುವ ಚಾಣಕ್ಯರು, ಒಂದು ವಸ್ತು ಅಥವಾ ವಿಷಯ ಎಷ್ಟೇ ದೂರದಲ್ಲಿರಲಿ, ಅದನ್ನು ಪಡೆಯುವುದು ಎಷ್ಟೇ ಕಷ್ಟವಾಗಿರಲಿ, ಅದನ್ನು ಸಾಧಿಸುವುದು ಅಸಾಧ್ಯವೆಂದು ತೋರುತ್ತಿದ್ದರೂ ಅದನ್ನು ಪಡೆಯಲು ಕಠಿಣ ಪರಿಶ್ರಮ ಹಾಕುವುದು ಅವಶ್ಯ ಎಂದು ಅವರು ಹೇಳುತ್ತಾರೆ. ಕಠಿಣ ತಪಸ್ಸು ಅಂದರೆ ಕಠಿಣ ಪರಿಶ್ರಮದಿಂದ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಎಂದು ಚಾಣಕ್ಯ ಹೇಳುತ್ತಾರೆ. ಸೋಮಾರಿಯಾದವನಿಗೆ ಎಂದಿಗೂ ಅವಕಾಶಗಳು ಸಿಗುವುದಿಲ್ಲ ಎನ್ನುವ ಚಾಣಕ್ಯ, ತಮ್ಮ ಸ್ವಂತ ಪರಿಶ್ರಮ ಹಾಗೂ ಶ್ರದ್ಧೆಯಿಂದ ಅವಕಾಶಗಳನ್ನು ಹುಡುಕಬೇಕು ಎಂದು ಹೇಳುತ್ತಾರೆ. ಮನುಷ್ಯ ಯಾವಾಗಲೂ ಸಮಸ್ಯೆಯ ಬಗ್ಗೆಯಲ್ಲ, ಪರಿಹಾರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಅವರು ಹೇಳುತ್ತಾರೆ. ಕಷ್ಟದ ಪರಿಸ್ಥಿತಿ ಎದುರಾದಾಗ ಮತ್ತೆ ಮತ್ತೆ ಪ್ರಯತ್ನಿಸಿದರೂ ಗುರಿ ಸಾಧಿಸಲು ಸಾಧ್ಯವಾಗದೇ ಇದ್ದರೆ, ನಮ್ಮ ಪ್ರಯತ್ನಕ್ಕೆ ಫಲ ಸಿಗದೇ ಇದ್ದಾಗ ಕೆಲಸ ಮಾಡುವ ವಿಧಾನವನ್ನು ಬದಲಿಸಿಕೊಳ್ಳಬೇಕು ಎಂದು ಚಾಣಕ್ಯ ಹೇಳುತ್ತಾರೆ. ಆಗ ಖಂಡಿತವಾಗಿಯೂ ಯಶಸ್ಸು ಗಳಿಸಲು ಸಾಧ್ಯ ಎಂಬುದು ಅವರ ಮಾತು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.